ಕಾರ್ಕಳದಲ್ಲಿ ಈ ಸಾರಿ ಉದಯ ಕುಮಾರ್ ಶೆಟ್ಟರು ವಿನ್ ಆಗ್ತಾರೆ ಅಂತ ಹೇಳಿ ಅನಿಸ್ತಿದೆ. ಅವರು ಬರ್ಲಿ, ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವೀಗ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ನೀವು ನೋಡ್ತಿರ್ಬೋದು ಪರಶುರಾಮ ಥೀಮ್ ಪಾರ್ಕ್ ನಿಮಗೆ ಕಾಣಿಸ್ತಾ ಇದೆ. ಈ ಕಲ್ಲಿನ ಗುಡ್ಡದ ಮೇಲೆ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಪರಶುರಾಮರ ಚಿನ್ನದ ಬಣ್ಣದ ಪ್ರತಿಮೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಪರಶುರಾಮರ ಹೆಸರನ್ನು ಕೂಡ ಅಲ್ಲಿ ನಿಲ್ಲಿಸಲಾಗಿದೆ. ಇದನ್ನು ರೀಸೆಂಟಾಗಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿರೋದು. ಕರಾವಳಿಯನ್ನು ಪರಶುರಾಮರ ನಾಡು, ಪರಶುರಾಮರ ಸೃಷ್ಟಿ ಅಂತ ಕೂಡ ನಂಬಿಕೆ ಇದೆಯಲ್ಲ, ಹಾಗಾಗಿ ಈ ಭಾಗದಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಕಾರ್ಕಳ ವಿಧಾನಸಭಾ ಕ್ಷೇತ್ರ ರಾಜ್ಯಕ್ಕೆ ಮಾಜಿ ಮುಖ್ಯಮಂತ್ರಿಯನ್ನು ಅಥವಾ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಕ್ಷೇತ್ರ. ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಈ ಕ್ಷೇತ್ರದಿಂದ ಒಟ್ಟು 6 ಬಾರಿ ಗೆದ್ದಿದ್ದರು. ಅದಾದಮೇಲೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ತೊಡಗಿಕೊಂಡ ಮೇಲೆ ಇಲ್ಲಿ ಅವರ ಪ್ರಭಾವ ಕಮ್ಮಿ ಆಗ್ತಾ ಬಂತು ನಿಧಾನಕ್ಕೆ. ಆದರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದಂಥ ಆರಂಭದ ಹಂತದಲ್ಲಿ ಅವರ ಶಿಷ್ಯ ಗೋಪಾಲ್ ಭಂಡಾರಿಯನ್ನು ಅಲ್ಲಿ ಬೆಳೆಸೋ ಪ್ರಯತ್ನವನ್ನು ಮಾಡಿದ್ರು. 1999 ಗೋಪಾಲ್ ಭಂಡಾರಿ ಗೆದ್ದರು ಕೂಡ. ಆದರೆ 2004 ಅಚ್ಚರಿಯ ರೀತಿಯಲ್ಲಿ ಬಿಜೆಪಿಯ ಯುವ ಮುಖವಾಗಿದ್ದ ಸುನೀಲ್ ಕುಮಾರ್ ಇಲ್ಲಿ ಗೆಲುವನ್ನು ದಾಖಲಿಸಿದ್ರು. ಬಿಜೆಪಿಯ ಖಾತೆ ಇಲ್ಲಿ ಓಪನ್ ಆಯಿತು. ಬಿಜೆಪಿ ಅಲ್ಲಿಂದ ಇಲ್ಲಿ ಭದ್ರ ಆಗ್ತಾ ಹೋಯಿತು. 2008 ಮತ್ತೆ ಇಲ್ಲಿ ಬಿಜೆಪಿ ಸೋಲ್ತು, ಗೋಪಾಲ್ ಭಂಡಾರಿ ಗೆದ್ದರು 2008 ಚುನಾವಣೆಯಲ್ಲಿ. ಆದರೆ 2013 ಮತ್ತು 2018 ಮತ್ತೆ ಸುನೀಲ್ ಕುಮಾರ್ ಇಲ್ಲಿ ಗೆಲುವನ್ನು ದಾಖಲಿಸಿದ್ರು. ಅದೇ ಕಾರಣಕ್ಕಾಗಿ ಅವರಿಗೆ ನಂತರ ಮಂತ್ರಿಗಿರಿಯನ್ನು ಕೂಡ ಕೊಡಲಾಯಿತು. ಅವರು ಈಗಿನ ಸರ್ಕಾರದಲ್ಲಿ ಸಚಿವರು ಕೂಡ ಹೌದು. ಸುನೀಲ್ ಕುಮಾರ್ ಪ್ರಭಾವಿ ಖಾತೆಗಳನ್ನು ಹೊಂದಿರೋ ಮಂತ್ರಿಯವರು, ಇಂಧನ ಖಾತೆ ಸೇರಿದಂತೆ. ಬಿಜೆಪಿ ಅವ್ರಿಗೇನೆ ಟಿಕೆಟ್ ಕೊಟ್ಟಿದೆ ಸುನೀಲ್ ಕುಮಾರ್ ಅವರಿಗೆ. ಈಗಿನ ಸರ್ಕಾರದಲ್ಲಿ ಅವರು ಪ್ರಭಾವಿ ಅಂತ ಗುರುತಿಸ್ಕೊಳ್ತಾರೆ. ಜೊತೆಗೆ ಬಿಜೆಪಿಯಲ್ಲಿ ಸಂಘಟನಾತ್ಮಕವಾಗಿ ಈ BL ಸಂತೋಷ್ ಅವರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಅವರ ಟೀಮ್ನಲ್ಲಿ ಅವರ ಬಳಗದಲ್ಲಿ ಅವ್ರನ್ನ ಗುರುತಿಸಲಾಗುತ್ತೆ. ಅವರಿಗೆ ಬಿಜೆಪಿ ಟಿಕೆಟನ್ನು ಕೊಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಸಲ ಉದಯ್ ಶೆಟ್ಟಿ ಇದ್ದಾರೆ. ಇವರು ವೀರಪ್ಪ ಮೊಯ್ಲಿಯವರು ಮತ್ತು ಈ ವೀರಪ್ಪ ಮೊಯ್ಲಿಯವರ ಶಿಷ್ಯ ಗೋಪಾಲ್ ಭಂಡಾರಿ ಅವರ ವಿರೋಧಿ ಅಂತಲೇ ಗುರುತಿಸಲಾಗಿರುವಂಥ ಮನುಷ್ಯ ಇವರು ಉದಯ್ ಶೆಟ್ಟಿ. ಲಾಸ್ಟ್ ಟೈಮ್ ಟಿಕೆಟ್ ಸಿಕ್ಕಿಲ್ಲ ಅಂತ ವೀರಪ್ಪ ಮೊಯ್ಲಿಯವ್ರದ್ದು, ಗೋಪಾಲ್ ಭಂಡಾರಿ ಅವ್ರದ್ದೆಲ್ಲ ಅಣುಕು ಶವಯಾತ್ರೆ ಎಲ್ಲ ಮಾಡಿ ಬಹಳ ದೊಡ್ಡ ಇರುಸು ಮುರುಸನ್ನು ಕಾಂಗ್ರೆಸ್ ಪಾರ್ಟಿಗೆ ಉಂಟು ಮಾಡಿದರು. ಕಾಂಗ್ರೆಸ್ ಪಾರ್ಟಿಯವರು ರಾಜ್ಯ ಮಟ್ಟದಲ್ಲಿ 40% ಸರ್ಕಾರ ಅಂತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ಉಡುಪಿಲಿ ಹಾಗೆಲ್ಲ ಇಲ್ಲ ಅಂತ ಹೇಳಿಕೊಟ್ಟು ಕಾಂಗ್ರೆಸ್ನ ನಾಯಕರುಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದರು. ಇವ್ರನ್ನ ಕಾಂಗ್ರೆಸ್ ಒಳಗಿರುವಂತಹ ಹಿಂದುತ್ವವಾದಿ ಅಂತ ಕೂಡ ಗುರುತಿಸಲಾಗುತ್ತೆ. ಅವ್ರಿಗೇ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದೆ ಈ ಕ್ಷೇತ್ರಕ್ಕೆ, ಅವರೇ ಫಿಟ್ ಆಗ್ತಾರೆ ಅಂತ ಹೇಳಿ. ಅವರ ಮತ್ತು BJP ಸುನೀಲ್ ಕುಮಾರ್ ನಡುವೆ ಬಹಳ ನೇರವಾದ ಹಣಾಹಣಿ ಇದೆ. ಜೊತೆಗೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಡೇನಿಯಲ್ ಅನ್ನೋರು ಕಣದಲ್ಲಿದ್ದಾರೆ. ರಮೇಶ್ ಕುಂದಾಪುರ ಅನ್ನೋರು JDSನಿಂದ ಇಲ್ಲಿ ಕಣದಲ್ಲಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಪ್ರಮೋದ್ ಮುತಾಲಿಕ್ ಅವರು ಒಂದು ಕಾಲದಲ್ಲಿ BJPಗೆ ಒಂದು ರೀತಿ ಬೆಂಬಲವಾಗಿದ್ದ, ಸಂಘ ಪರಿವಾರದ ಕಟ್ಟಾಳು ಅಂತ ಗುರುತಿಸ್ಕೊಂಡಿದ್ದ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆ ಮಾಡದಲ್ಲಿಂದ ಅಷ್ಟು ಆಗಿ ಬರ್ತಾ ಇಲ್ಲ ಅವರಿಗೆ BJP ಮತ್ತು ಅವರಿಗೆ. ಲಾಸ್ಟ್ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಆಗಿತ್ತು, ಅವರು ಕೂಡ ಆಸೆ ಇಟ್ಕೊಂಡಿದ್ದರು. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಇಲ್ಲ ಅಂತ ಕ್ಯಾನ್ಸಲ್ ಆಗಿತ್ತು. ಮಂಗಳೂರಿನ ಪಬ್ದಾಳಿ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳು ಹೈಲೈಟ್ ಮಾಡಿ ಅದಕ್ಕೆಲ್ಲ ಕೊಕ್ಕೆ ಬಿದ್ದಿತ್ತು. ಸೊ ಆವಾಗಿಂದ ಮತ್ತೆ ಅವರು BJP ವಿರುದ್ಧ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡ್ತಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಈ ಚುನಾವಣೆಯಲ್ಲಿ ಸುನೀಲ್ ಕುಮಾರ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರಿಂದ ಸುನೀಲ್ ಕುಮಾರ್ ಅವರ ಮತಗಳ ಮೇಲೆ ಏನಾದರೂ ಅಡ್ಡಪರಿಣಾಮ ಉಂಟಾಗುತ್ತಾ? BJPಯ ಈ ಟ್ರೆಡಿಷ್ನಲ್ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೇನಾದರೂ ಕೂಡ ಕತ್ತರಿಯನ್ನು ಪ್ರಮೋದ್ ಮುತಾಲಿಕ್ ಹಾಕ್ತಾರಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದೆ. ನಾವು ಜನರ ಹತ್ರನೇ ಮಾತಾಡಿಸ್ತಾ ಹೋಗೋಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಏನು ಹೇಳ್ತಾರೆ ಅಂತ ನೋಡೋಣ. ಈ ಬಾರಿ ಚುನಾವಣೆ ಬಂದಿದೆಯಲ್ಲ, ಸುನೀಲ್ ಕುಮಾರ್ ಅವರ ಅವಧಿಯಲ್ಲಿ ಚೆನ್ನಾಗಿ ಕೆಲಸ ಆಗಿದೆ, ಅಭಿವೃದ್ಧಿ ಆಗಿದೆ. ಈ ಸಲ ಶ್ರೀರಾಮ ಸೇನೆಯಿಂದ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ಮಾಡ್ತಿದ್ದಾರಲ್ಲ, ಅವರು ಬರಲಿ, ಮುತಾಲಿಕ್ ಅವರು ಬರಲಿ, ಅವರು ಬರಲ್ಲ. ಈ ಸಲ ಯಾರಿಗೆ ಚಾನ್ಸ್ ಜಾಸ್ತಿ ಕಾಣಿಸ್ತಾ ಇದೆ? ಒಳ್ಳೆ ಕೆಲಸ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು. ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ಮಾಡೋದ್ರಿಂದ ಏನು ಇದಾಗಲ್ವ, ಪರಿಣಾಮ ಆಗಲ್ವಾ? ಆಗುದಿಲ್ಲ, ಇವರು ಅಭಿವೃದ್ಧಿ ಜಾಸ್ತಿ ಮಾಡಿದ್ದಾರಲ್ಲ. ಯಾರು? ಸುನೀಲ್ ಕುಮಾರ್. ಹೌದು. ವೋಟ್ ಕಟ್ ಆಗಲ್ವಾ? ಒಟ್ಟು ಸ್ವಲ್ಪ ಹೋದ್ರು ತೊಂದರೆ ಇಲ್ಲ, ಇವ್ರು ಬರ್ತಾರೆ. ಹೆಂಗೆ ಜೋರ ಪ್ರಚಾರ ಮಾಡ್ತಿದ್ದಾರೆ ಶ್ರೀರಾಮ ಸೇನೆ ಅವರು? ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಉದಯ್ ಶೆಟ್ಟಿ ಅವ್ರ ಕಡೆಯಿಂದ ಪ್ರಚಾರ ಆಗಿದೆ, ಅವರು ತೊಂದರೆ ಇಲ್ಲ, ಪರವಾಗಿಲ್ಲ. ಬಟ್ ಸುನೀಲ್ ಕುಮಾರ್ ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ? ಮತ್ತೆ ಗೆಲ್ತಾರೆ, ಒಂದು ಚಾನ್ಸ್ ಇದೆ, ಅಭಿವೃದ್ಧಿ ಆಗಿದೆ. ಏನೇನು ಕೆಲಸ ಮಾಡಿದ್ದಾರೆ ಸುನೀಲ್ ಕುಮಾರ್? ಎಲ್ಲ ಮಾಡಿದ್ದಾರೆ, ಎಲ್ಲ ನಿಮ್ಗೆ ಗೊತ್ತುಂಟು, ಕಾರ್ಲ ಉತ್ಸವ, ಪರಶುರಾಮ ಥೀಮ್ ಪಾರ್ಕ್, ಇದೆಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆ. ತೃಪ್ತಿ ಇದೆ? ತೃಪ್ತಿ ಇದೆ. ಚುನಾವಣೆ ಬಂದಿದೆಯಲ್ಲ ಈಗ, ಹೌದು, ಸುನೀಲ್ ಕುಮಾರ್ ಅವರು ಇಲ್ಲಿ ಶಾಸಕರಾಗಿ ಚೆನ್ನಾಗಿ ಕೆಲಸ ಮಾಡಿದಾರ? ಮಂತ್ರಿಯಾಗಿ ಅಭಿವೃದ್ಧಿ ಆಗಿದೆಯಾ? ಭಯಂಕರ ಅಭಿವೃದ್ಧಿ ಆಗಿದೆ. ಈ ಸಲ ಹೆಂಗೆ? ಈ ಸಲವೂ ಹಾಗೆ,
ಯಾರು ಸುನಿಲ್ ಕುಮಾರ್ ಹೌದು ಭಯಂಕರ ಕೆಲಸ ಮಾಡಿದ್ರು ಬಿಜೆಪಿ ಇವರು ಈಗ ಶ್ರೀರಾಮ ಸೇನೆಯಿಂದ ಸ್ಪರ್ಧೆ ಮಾಡ್ತಿದಾರಲ್ಲ ಓಟ್ ಏನಾದ್ರು ಕಟ್ ಆಗ್ಬೋದು ಅಂತ ಹೇಳ್ತಾರಲ್ಲ ಹಂಗೇನಾಗಲ್ವಾ ಪ್ರಮೋದ್ ಮುತಾಲಿಕ್ ಅವರಿಗೆ ಏನು ಆಗಿಲ್ಲ ಪ್ರಮೋದ್ ಮುತಾಲಿಕ್ಕಿಂದ ಏನಾಗಲ್ಲ ಏನಾಗಲ್ಲ ಇವರು ಈ ಸಲ ಬಿಜೆಪಿಯಲ್ಲಿ ಅವರು ವಿನ್ ಆಗ್ತಾರೆ ನೋಡ್ಬೇಕಾದ್ರೆ ಸುನಿಲ್ ಕುಮಾರ್ ಅವರು ಓ ಏನೇನು ಕೆಲಸ ಮಾಡಿದ್ದಾರೆ ಏನೇನು ಕೆಲಸ ಮಾಡಿದ್ದಾರೆ ಕೆಲಸ ಎಲ್ಲ ತುಂಬ ಮಾಡಿದ್ದಾರೆ ರಸ್ತೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಎಲ್ಲ ದೇವಸ್ಥಾನ ಅಕ್ಕಿಗೆಲ್ಲ ತುಂಬ ಹಣ ಕೊಟ್ಟಿದ್ದಾರೆ ಅವರು ಓಕೆ ಮತ್ತೆ ಬಡವರಿಗೆಲ್ಲ ತುಂಬ ಧನ ಸಹಾಯ ಕೊಟ್ಟಿದ್ದಾರೆ ಅವರು ಚೇಂಜ್ ಮಾಡೋದೇನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಉದಯ್ ಶೆಟ್ಟಿ ಗೊತ್ತಾ ಒಳ್ಳೆ ಕ್ಯಾಂಡಿಡೇಟಾ ಹೆಂಗೆ ಹೆಚ್ಚಿಗೆ ಪರಿಚಯ ಇಲ್ಲ ಪರಿಚಯ ಇಲ್ಲ 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 ಪ್ರಮೋದ್ ಸುನಿಲ್ ಕುಮಾರ್ ಮಾತ್ರ ಭಾರಿ ಕೆಲಸ ಮಾಡಿದ್ದಾರೆ ಭಾರಿ ಕೆಲಸ ಮಾಡಿದ್ದಾರೆ ಓ ಪ್ರಮೋದ್ ಮುತಾಲಿಕ್ಕಿಂದ ಏನು ಪರಿಣಾಮ ಆಗಲ್ಲ ಅಲ್ಲ ಚುನಾವಣೆ ಬಂದಿದೆಯಲ್ಲ ಕಾರ್ಕಳದಲ್ಲಿ ಈಗ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ಮಾಡಿದಾರಲ್ಲ ಇದರಿಂದ ಏನಾದ್ರು ಪರಿಣಾಮ ಆಗುತ್ತಾ ಚುನಾವಣೆ ಮೇಲೆ ಸುನಿಲ್ ಕುಮಾರ್ ಇರೋದು 15,000 ಓಟ್ ಹೋಗುತ್ತೆ ಹೋದ ಸರಿಗಿಂತ ಒಂದು 15,000 ಓಟ್ ಹೋಗುತ್ತೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಏನಾಗಲ್ಲ ಅವರೇ ಗೆಲ್ತಾರೆ ಮತ್ತೆ ಪಕ್ಕ ಚೆನ್ನಾಗಿ ಕೆಲಸ ಮಾಡಿದಾರ ಬೆಳಿಗ್ಗೆ ಪ್ರೊಸೆಷನ್ ನೋಡಿದ್ರೆ ಗೊತ್ತಾಗ್ತದೆ ನೀವು ಇದು ಕೇಳದೇ ಇಲ್ಲ ಈ ಡೌಟೇ ಕೇಳ ನಾಮಪತ್ರ ಸಲ್ಲಿಕೆದ ಸರ್ 3,000 ಜನಕ್ಕಿಂತ ಹೆಚ್ಚು ಜನ ಇದ್ದಾರೆ ಓಕೆ ಅಭಿವೃದ್ಧಿ ಆಗಿದೆಯಾ ಅವರ ಅವಧಿಯಲ್ಲಿ ಇದುವರೆಗೆ 3 ಸಲ ಗೆಲ್ಸಿದಿರಲ್ಲ ಇಲ್ಲಿಂದ ಅಲ್ಲ ನೆಕ್ಸ್ಟ್ ಏನ್ ಅವರು ಸ್ಟಾರ್ಟ್ ಮಾಡಿ ತುಂಬಾ ವರ್ಕ್ ಇದೆ ಈಗ ಬೇರೆ ಯಾರು ಬಂದ್ರೆ ಅದೆಲ್ಲ ನಿಂತು ಹೋಗುತ್ತೆ ಓಕೆ ಏನೇನು ಕೆಲಸ ಮಾಡಿದ್ದಾರೆ ಸುನಿಲ್ ಕುಮಾರ್ ಅವರು ಸುಮಾರು ಮಾಡಿದ್ದಾರೆ ಕೆಲಸ ಹೇಳೋಕ್ಕಿಂತ ಸುಮಾರು ಮಂತ್ರಿ ಆದ್ಮೇಲೆ ಜಾಸ್ತಿ ಏನಾರು ಬಂತಾ ಫಂಡ್ ಇಲ್ಲಿಗೆ ಅವ್ರ ಮಂತ್ರಿ ಆದ್ಮೇಲೆ ತುಂಬಾ ವರ್ಕ್ ಆಗಿದೆ ನಾವು 3 ಉತ್ಸವ ಆಗಿದೆ 3 ಉತ್ಸವ ಹೇಳಿದ್ರೆ ಒಂದೊಂದು 10 ಕೋಟಿ 20 ಕೋಟಿ ಪ್ರಾಜೆಕ್ಟ್ ಮೈಸೂರು ದಸರಾ ಲೈಟಿಂಗ್ 3 ಸರಿ ಆಯ್ತು ಓಕೆ ಸುಮಾರು ಆಗಿದೆ ಸೊ ಖುಷಿ ಇದೆ ಅಬ್ದುಲ್ ಖಾದರ್ ಅಂತ ಹೇಳಿ ಅಬ್ದುಲ್ ಖಾದರ್ ನಿಮಗೆ ಏನು ಅನ್ಸುತ್ತೆ ಈ ಸಲ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಈ ಸರಿ ಉದಯ ಕುಮಾರ್ ಶೆಟ್ಟರು ವಿನ್ ಆಗ್ತಾರೆ ಅಂತ ಹೇಳಿ ಅನಿಸ್ತಿದೆ ಯಾಕೆ ಅವರ ಬಗ್ಗೆ ಜನಗಳ ಅಭಿಪ್ರಾಯ ತುಂಬ ಒಳ್ಳೆಯದಿದೆ ಹಾಗಾಗಿ ಸುನಿಲ್ ಕುಮಾರ್ ಅವರ ಅವಧಿಯಲ್ಲಿ ಕೆಲಸ ಆಗಿಲ್ವಾ ಇಲ್ಲಿ ಸುನಿಲ್ ಕುಮಾರ್ ಅವಧಿಯಲ್ಲಿ ಕೆಲಸ ಆಗಿದೆ ಆದರೆ ಅವರದ್ದು ಸಹ ಅಭಿವೃದ್ಧಿ ಮಾಡಿ ತುಂಬ ಮಾಡ್ಕೊಂಡಿದ್ದಾರೆ ಅವರು ಓಕೆ ಹಾಗಾಗಿ ಎಲ್ಲರಿಗೆ ಈಗ ಮನಸ್ತಾಪ ಉಂಟು ಅವರ ಮೇಲೆ ಮುತಾಲಿಕ್ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ಏನಾದ್ರು ಬಿಜೆಪಿ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸುತ್ತಾ ಮುತಾಲಿಕ್ ಸ್ಪರ್ಧೆ ಮಾಡೋದ್ರಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಉಂಟು ಉಂಟಾ ಕಾಂಗ್ರೆಸ್ಗೆ ಪ್ಲಸ್ ಅದು ಪ್ಲಸ್ ಆಗುತ್ತೆ ಓಟ್ ಡಿವೈಡ್ ಆಗುತ್ತೆ ಡಿವೈಡ್ ಆಗುತ್ತೆ ಆದರೂ ಇಲ್ಲಿ ಕಾರ್ಕಳದಲ್ಲಿ ಉದಯ ಕುಮಾರ್ ಶೆಟ್ಟಿ ವಿನ್ ಈ ಸಲ ಚುನಾವಣೆ ಬಂದಿದೆಯಲ್ಲ ಸುನಿಲ್ ಕುಮಾರ್ ಚೆನ್ನಾಗಿ ಕೆಲಸ ಮಾಡಿದಾರಾ ಅಭಿವೃದ್ಧಿ ಆಗಿದೆಯಾ ಈ ಸಲ ಯಾರಿಗೆ ಚಾನ್ಸ್ ಜಾಸ್ತಿ ಕಾಣುತ್ತೆ ಸುನಿಲ್ ಕುಮಾರ್ ಅವರಿಗೆ ಉದಯ್ ಶೆಟ್ಟಿ ಅವರಿಗೆ ಚಾನ್ಸ್ ಇವರಿಗೆ ಸಿಗ್ಬೋದು ಯಾರಿಗೆ ಹೌದಾ ಶ್ರೀರಾಮ ಸೇನೆಯಿಂದಲೂ ಇದ್ದಾರೆ ಗೊತ್ತಾ ನಿಮಗೆ ಪ್ರಮೋದ್ ಮುತಾಲಿಕ್ ಅವರಿಂದ ಏನೋ ಡ್ಯಾಮೇಜ್ ಆಗುತ್ತೆ ಬಿಜೆಪಿಗೆ ಸ್ವಲ್ಪ ಡೌಟ್ ಸ್ವಲ್ಪ ಡೌಟಾ ಸೊ ಇವರೇ ಮತ್ತೆ ಸುನಿಲ್ ಕುಮಾರ್ ಅವರೇ ನಿಮ್ಮ ಪ್ರಕಾರ ಸ್ನೇಹಿತರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಕಾರ್ಕಳ ಅಂತ ಅಲ್ಲ ಕರಾವಳಿಯಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಜನ ಮಾತಾಡೋದು ಬಹಳ ಬಹಳ ಕಷ್ಟ ಅವರು ತಮ್ಮ ನಿರ್ಧಾರವನ್ನು ಇಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಹೇಳೋದೇ ಇಲ್ಲ ಹೇಳಬೇಕಂತಲೂ ಕೂಡ ಇಲ್ಲ ಅದು ಅವ್ರ ಚಾಯ್ಸ್ ಆದರೆ ಸ್ನೇಹಿತರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಕೂಡ ಆಫ್ ಕ್ಯಾಮರಾ ವ್ಯಕ್ತಪಡಿಸ್ತಾರೆ ಆನ್ ಕ್ಯಾಮರಾ ವ್ಯಕ್ತಪಡಿಸೋದು ಬಹಳ ಬಹಳ ಅಪರೂಪ ನಾವು ಮಾತನಾಡಿಸಿದ ಪ್ರತಿಯೊಬ್ಬರ ಹತ್ರ ಕೂಡ ನಾವೇನು ಮಾಡ್ತೀವಿ ಮಾತಾಡಿಸ್ತೀವಿ ಆಮೇಲೆ ಕೇಳ್ತೀವಿ ಇದನ್ನು ಕ್ಯಾಮ್ರಾ ಮುಂದೆ ನೀವು ಹೇಳ್ತೀರಾ ಅಂತ ಹಂಗೆ ಹೇಳಿದಾಗ ಇಲ್ಲಿ ಹೆಚ್ಚಿನವರು ಇಲ್ಲ ಕ್ಯಾಮ್ರಾ ಮುಂದೆ ಬೇಡ ಕ್ಯಾಮ್ರಾ ಮುಂದೆ ಬೇಡ ಅಂತ ಹೇಳಿರೋದೇ ಜಾಸ್ತಿ ಬಟ್ ನಾವು ಯಾರೆಲ್ಲ ಆನ್ ಕ್ಯಾಮ್ರಾ ಮಾತಾಡೋಕ್ಕೆ ಒಪ್ಪಿದ್ರು ಅದರಲ್ಲಿ ಹೆಚ್ಚಿನವರು ಬಿ ಜೆ ಪಿಯ ಬೆಂಬಲಿಗರಿದ್ದಾರೆ ಸುನಿಲ್ ಕುಮಾರ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಂದೂ ಮಾಡಲಾಗದ ಅಭಿವೃದ್ಧಿಯನ್ನು ಅವ್ರು ಮಾಡಿದ್ದಾರೆ ಅವರಿಗೆ ಮತ್ತೆ ಬೆಂಬಲ ಜಾತ್ರೆಗಳನ್ನು ಉತ್ಸವಗಳನ್ನು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಫಂಡಿಂಗ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ರೋಡ್ಗಳನ್ನು ಮಾಡಿದ್ದಾರೆ ನೋಡಿ ಅಂತ ರೋಡ್ಗಳನ್ನು ಜನ ತೋರಿಸಿದ್ರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಬಾರಿ ಕೂಡ ಅವರೇ ಗೆಲ್ಲೋದು ಅಂತ ಹೇಳಿ ಆತ್ಮವಿಶ್ವಾಸದಿಂದ ಬಿ ಜೆ ಪಿ ಬೆಂಬಲಿಗರು ಹೇಳಿದ್ರು ಆದರೆ ಕಾಂಗ್ರೆಸ್ನ ಬೆಂಬಲಿಗರು ಹಾಗೂ ಕೆಲವೊಂದಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೇಳಿದಾಗ ಅಲ್ಲಿ ಉದಯ್ ಶೆಟ್ಟಿಯವರ ಹೆಸರು ಕೂಡ ಚೆನ್ನಾಗೇ ಕೇಳಿಬಂತು ಸಾಕಷ್ಟು ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಸಪೋರ್ಟ್ ವ್ಯಕ್ತ ಆಗ್ತಿರೋದು ಕೂಡ ಕಂಡುಬಂತು ಅವರು ಹೇಳ್ತಿರೋದೇನು ಅಂತ ಹೇಳಿದ್ರೆ ಟೀಕೆ ಸುನಿಲ್ ಕುಮಾರ್ ಅವ್ರ ಮೇಲೆ ಟೀಕಾಕಾರರು ಏನು ಹೇಳೋದು ಅಂತ ಹೇಳಿದ್ರೆ ಅಂದರೆ ಅವರ ವಿರೋಧಿ ಮತಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೌದು ರೋಡ್ ಆಗಿದೆ ರೋಡ್ ಅಭಿವೃದ್ಧಿ ಆಗೋದ್ರೊಂದಿಗೆ ಸುನಿಲ್ ಕುಮಾರ್ ಅವರ ಅಭಿವೃದ್ಧಿ ಕೂಡ ಆಗಿದೆ ಅನ್ನೋ ಟೀಕೆಯನ್ನು ಮಾಡ್ತಾರೆ ಅಂದರೆ ಅವರ ಆಸ್ತಿ ಹೆಚ್ಚಳ ಮಾಡ್ಕೊಂಡಿದ್ದಾರೆ ಅನ್ನೋ ಟೀಕೆಯನ್ನೆಲ್ಲ ಮಾಡ್ತಾರೆ ಆದರೆ ಸ್ನೇಹಿತರೆ ಈ ಕ್ಷಣಕ್ಕೆ ಈ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಗೆದ್ದಿರೋ ಸುನಿಲ್ ಕುಮಾರ್ ಅವರಿಗೆ ಉದಯ್ ಶೆಟ್ಟಿಯವರ ಕಂಪ್ಯಾರಿಸನ್ನಲ್ಲಿ ಚೂರು ಮುನ್ನಡೆ ಇದ್ದ ಹಾಗೆ ಕಾಣಿಸ್ತಾ ಇದ್ರು ಕೂಡ ಉದಯ್ ಶೆಟ್ಟಿಯವರು ಅತ್ಯಂತ ತೀವ್ರವಾದ ಸ್ಪರ್ಧೆಯನ್ನು ಹೊಡ್ತಾ ಇದ್ದಾರೆ ಬಹಳ ಟಫ್ ಫೈಟನ್ನು ಸುನಿಲ್ ಕುಮಾರ್ ಅವರಿಗೆ ನೀಡ್ತಾ ಇದ್ದಾರೆ ಉದಯ್ ಶೆಟ್ಟಿಯವರು ಅನ್ನೋದಿಲ್ಲಿ ಕಾಣಿಸ್ತಾ ಇದೆ ಶ್ರೀರಾಮ ಸೇನೆಯ ಮುತಾಲಿಕ್ ಅವರು ಸ್ಪರ್ಧೆ ಮಾಡಿರೋದರ ಪ್ರಭಾವ ಅಂತ ದೊಡ್ಡ ಪ್ರಮಾಣದಲ್ಲೇನು ಕಾಣಿಸ್ತಾ ಇಲ್ಲ ಅವರು ಸ್ಪರ್ಧೆ ಮಾಡಿ ಓಟ್ ತಗೊಂಡ್ರೆ ಬಿ ಜೆ ಪಿಯ ಕಮಿಟೆಡ್ ವೋಟರ್ಸ್ ಇರ್ತಾರಲ್ಲ ಅಲ್ಲಿಂದನೇ ತಗೋಬೇಕು
ಅದೇನು ವಿಚಲಿತ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಬಿ ಜೆ ಪಿಯ ಕಮಿಟೆಡ್ ವೋಟರ್ಸ್ ಬಿ ಜೆ ಪಿ ಜೊತೆಗೇನೆ ಇದ್ದಾರೆ. ಶ್ರೀರಾಮ ಸೇನೆಯ ಮುತಾಲಿಕ್ ಅವರ ಸ್ಪರ್ಧೆಯಿಂದ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆಯಲ್ಲ, ಅದು ಅಂಥ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಹೋದರೂ ಕೂಡ ಅಲ್ಪ ಪ್ರಮಾಣದ ಮತಗಳು ಅವ್ರಿಗೆ ಹೋಗ್ಬೋದು, ಬಹಳ ದೊಡ್ಡ ಮಟ್ಟಿಗೆ ವ್ಯತ್ಯಾಸ ಉಂಟು ಮಾಡುತ್ತೆ ಅಂಥೇಳಿ ಈ ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಆದರೆ ಉದಯ್ ಶೆಟ್ಟಿ ತೀರಾ ಹತ್ತಿರ ಬಂದು ಈ ಸುನಿಲ್ ಕುಮಾರ್ ಮತ್ತು ಉದಯ್ ಶೆಟ್ಟಿ ನಡುವೆ ನೆಕ್ ಟು ನೆಕ್ ಫೈಟ್ ಕ್ರಿಯೇಟ್ ಆಗಿಬಿಟ್ರೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ ಉದಯ್ ಶೆಟ್ಟಿ ತುಂಬ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂಥೇಳಿ, ಸೊ ಆ ಸ್ಪರ್ಧೆ ನೆಕ್ ಟು ನೆಕ್ ಬಂದುಬಿಟ್ರೆ ಮತಗಳ ಅಂತರ 500,000 2,000 ಈ ಥರ ಲೆಕ್ಕಾಚಾರಕ್ಕೆ ಬಂದುಬಿಟ್ರೆ ಆಗ ಪ್ರಮೋದ್ ಮುತಾಲಿಕ್ ಪಡೆಯುವ 500,000 2,000 ಗೊತ್ತಿಲ್ಲ ಎಷ್ಟು ಪಡಿತಾರೆ ಅಂಥೇಳಿ, ಒಂದು ವೇಳೆ 2,000 ಓಟ್ ಪಡೆದ್ರೂ ಕೂಡ ಅದು ನಿರ್ಣಾಯಕ ಆಗಿಬಿಡ್ಬೋದು, ಅದು ಸೋಲು ಗೆಲುವಿನಲ್ಲಿ ಸುನಿಲ್ ಕುಮಾರ್ ಪಾಲಿಗೆ ನಿರ್ಣಾಯಕ ಆಗಿಬಿಡ್ಬೋದು. ಹೀಗಾಗಿ ಪ್ರಮೋದ್ ಮುತಾಲಿಕ್ ಸ್ಪರ್ಧೆಯನ್ನು ತುಂಬ ಲೈಟಾಗಂತೂ ತೊಳಕ್ಕೆ ಆಗಲ್ಲ, ತುಂಬ ನಿರ್ಲಕ್ಷ್ಯ ಮಾಡೋಕ್ಕಂತೂ ಆಗಲ್ಲ. ಹೀಗಾಗಿ ನೋಡಬೇಕು, ಬಹಳ ಕುತೂಹಲಕಾರಿಯಾಗಿದೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಏನಾಗುತ್ತೆ ಅನ್ನೋದು.